ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ರಾಗಿ ಓಟಿ ಟೇಸ್ಟ್ ಐತ್ ನೋಡ ಸಿಂಹಗ ಟೇಸ್ಟ್ ಇದ ನೋಡ ಹಂಗಾವಾಗ ದಂಡ ಐತಿಲ್ಲ ರಾಗಿ ತಿಂದಂಗ ರೋಗಿಲ್ಲ ನೋಡ ರಾಗಿ ತಿಂದಂಗ ರೋಗಿಲ್ಲ ಅಕ್ಕಿ ತಿಂದ ಹಕ್ಕನ ರಾಗಿ ತಿಂದ ಗಟ್ಟಿ ಅಕ್ಕನ ಬಾಯಣ್ಣ ಇದರ ಹೆಸರು ಆಯಿಲ್ ಮಿಲ್ ಅಂತ ರಾಗಿ ಗಾಣ ಅಂತ ಹೇಳ್ತಾರೆ ಸೊ 2 HP ಎಣ್ಣೆ ಗಾಣ ಇದೆ ಸೊ ಇದರದ್ದು ಟೋಟಲ್ ಪ್ರೈಸ್ ಬಂದು 1,68,000 ಆಗುತ್ತೆ ಸೊ ಇದರಲ್ಲಿ ಏನಂತಂದ್ರೆ ನಮ್ಮ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮೇಳ ಅಂತ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಆಯೋಜಿಸಲಾಗಿತ್ತು ನಾನು ಲಾಸ್ಟ್ 3 ದಿನದ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಹೇಳಿದ್ದೆ ಸೊ ಕೆಲವರು ಹೋಗಿರ್ಬೋದು ಹೋಗದೇ ಇರೋರು ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಸಿರಿಧಾನ್ಯದಿಂದ ಎಷ್ಟು ವಿಧ ವಿಧವಾದ ತಿನಿಸುಗಳಾಗಲಿ ಮಿಲ್ಲೆಟ್ಸ್ಗಳಾಗಲಿ ಇನ್ನೂ ತುಂಬ ಪ್ರಾಡಕ್ಟ್ಗಳು ಇಲ್ಲಿ ಬಂದಿತ್ತು ಸೊ ಏನೋ ಸಣ್ಣ ಕೈಗಾರಿಕೆಗಳಿಂದ ಮಾಡುವಂಥ ಸಿರಿಧಾನ್ಯದಿಂದ ಮಾಡುವಂಥ ಕೆಲವೊಂದು ಪ್ರಾಡಕ್ಟ್ಗಳ ಒಂದು ವಸ್ತು ಪ್ರದರ್ಶನ ಅಂತಲೇ ಹೇಳ್ಬೋದು ತುಂಬ ಹೆಲ್ತಿ ಫುಡ್ಡು ಅಂತ ಎಲ್ಲ ಹೇಳಲಾಗಿತ್ತು ಯಾವ ಥರ ಇತ್ತು ಅಂತ ನೀವೇ ನೋಡ್ಕೊಂಡ್ಬಂದು ಗೊತ್ತಾಗುತ್ತೆ ಎಷ್ಟು ಯಾವತ್ತು ಅಲ್ಲ ಮನೆಗೆ ಧಾನ್ಯ 5 ರೂಪಾಯಿ ಸರ್ ನೀವು ಇದು ಪ್ರಾಡಕ್ಟ್ ಎಲ್ಲ ಎಲ್ಲಿಂದ ತರ್ತೀರಾ ಈಗ ಏನು ಈಗ ಇಟ್ಟಿದ್ದೀರಾ ನೀವು ಇದನ್ನ ಎಲ್ಲಿಂದ ತಗೊಂಬತ್ತೀರ ರೈತರಿಂದ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಗ್ರೌಂಡ್ ನಟ್ ಕಡಲೆಕಾಯಿ ವೈಟ್ ರಾಗಿ ರಾಗಿ ಮೇಸೆ ಬನಾಯಿ ಹುಯೇ ಪೂರಾ ಬಿಸ್ಕಿಟ್ ಕನ್ನಡ ನಹೀ ಆತಾ ಹೈ ಭಯ್ಯಾ ಕನ್ನಡ ನಹೀ ಆತಾ ಹೈ ಕನ್ನಡ ನಹೀ ಥೋಡಾ ಕನ್ನಡ ಮಾಲೂಮ್ ಹೈ ಸರ್ ಹಮ್ ಗುಜರಾತ್ ಸೇ ಆಯೇ ನಾ ಓ ಠೀಕ್ ಹೈ ಠೀಕ್ ಹೈ ರಾಗಿ ಹೋದಿ ಟೇಸ್ಟ್ ಮಾಡೋದಿಲ್ಲ ಶಿವಮೊಗ್ಗ ನಿಂತ ಬಂದಂಡ್ರಾ ಓ ಶಿವಮೊಗ್ಗ ನಿಂತ ಬಂದೈ ಬಾಯ್ ಬಾಯ್ ರಾಗಿ ಹೋದಿ ಟೇಸ್ಟ್ ಐತ್ ನೋಡ ಶಿವಮೊಗ್ಗ ಟೇಸ್ಟ್ ಇದ ನೋಡ ಹಂಗ ಹೋಗರ್ ದಂಡ ಐತಿಲ್ಲ
ರಾಗಿ ತಿಂದಂಗ ರೋಗಿಲ್ಲ ನೋಡ, ರಾಗಿ ತಿಂದಂಗ ರೋಗಿಲ್ಲ. ಅಕ್ಕಿ ತಿಂದ ಹಕ್ಕಿ ಅಕ್ಕನ, ರಾಗಿ ತಿಂದ ಗಟ್ಟಿ ಅಕ್ಕನ. ಸರ್ ನಿಮ್ದು ಆಫೀಸ್ ಎಲ್ಲಿದೆ ಸರ್? ಅದು ಕೆ ಜಿ 85 ಸರ್, ಕೆ ಜಿ 169 ಇದೆ. ನಿಮ್ಗೆ 50% ಆಫರ್ ಇದೆ ಸರ್, 80% ಸಾಗರ. ಸೊ ಈ ಸಿರಿಧಾನ್ಯ ಮೇಳದಲ್ಲಿ ನಾವು ನಮ್ಮ ಒಂದು ಕೃಷಿಗೆ ಉಪಯೋಗವಾಗುವಂಥದ್ದು, ಈಗ ಮಿಲೆಟ್ಸ್ಗೆ ಸಂಬಂಧಪಟ್ಟದ್ದು ಏನು ಇದು ಮೇಳ ನಡೀತಿದೆ. ಸೊ ಆ ಮಿಲೆಟ್ಸ್ನ ಪ್ರಾಸೆಸಿಂಗ್ ಇಕ್ವಿಪ್ಮೆಂಟ್ಸ್ನ ಏನು ಮಾಡ್ತಿದ್ದೀವಿ, ನಾವು ಇನ್ನೊಂದು ಸ್ಟಾಲ್ ಹಾಕಿ ಮಷಿನರಿಗಳಿಗೆ ತಮಗೆ ಒಂದು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಮೊದಲನೇದಾಗಿ ಈಗಿನಲ್ಲಿ ನಾವು ಮಷಿನರಿ ನೋಡ್ತಾ ಇದ್ದೀವಿ. ಇದರ ಹೆಸರು ಆಯಿಲ್ ಮಿಲ್ ಅಂತ, ರಾಗಿ ಗಾಣ ಅಂತ ಹೇಳ್ಬೋದು. ಸೊ 2 HP ಎಣ್ಣೆ ಗಾಣ ಇದೆ. ಸೊ ಇದರದ್ದು ಟೋಟಲ್ ಪ್ರೈಸ್ ಬಂದು 1,68,000 ಆಗುತ್ತೆ. ಸೊ ಇದರಲ್ಲಿ ಏನಂತಂದರೆ, ನಮಗೆ ಕೊಬ್ಬರಿ ಇರ್ಬೋದು ಅಥವಾ ಸೂರ್ಯಕಾಂತಿ, ಕುಸುಬೆ, ಶೇಂಗಾ, ಸೊ ಇಂಥ ಏನು ಆಯಿಲ್ ಕಂಟೆಂಟ್ ಏನು ಪದಾರ್ಥಗಳಿದೆ ಇದನ್ನು ನಾವು ಇದರಲ್ಲಿ ಆಯಿಲ್ ಆಗಿ ತಯಾರು ಮಾಡ್ಬೋದು. ಇದು ವುಡ್ ಕಂಪ್ರೆಸ್ಡ್ ಮಷಿನ್ ಅಂತ ಹೇಳ್ಬಿಟ್ಟು, ವುಡ್ ಇದರಿಂದ ಇದು ಗ್ರೈಂಡಿಂಗ್ ಆಗ್ತಾ ಇರುತ್ತೆ, ಆ ಥರ ಒಂದು ಮಷೀನು. ಸೊ ಇದನ್ನು ರೈತರು ಇರ್ಬೋದು ಅಥವಾ ಸಾಮಾನ್ಯ ಜನರು ಯಾರಾದರೂ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಈಗ ಹೆಸರು ಹೇಳಿ ನನಗೆ, ಫ್ರೆಂಡ್ ಯಾರು? ವೆಂಕಟೇಶ್. ಎಲ್ಲಿಂದ ಹೇಳಿ? ಹೇಳಿ ಎಲ್ಲಿದ್ರ ನೀವು? ಎಲ್ಲರೂ ಹೋಗಾರೆ ನಿಮ್ಗೆ.